ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಮತ್ತು ತೆಂಗಿನಕಾಯಿನ ಯೂಸ್ ಮಾಡಿ ಒಂದು ಸಿಂಪಲ್ ಮತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಇದು ಮಾಡೋದು ಅಷ್ಟೇ ತುಂಬ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಹೊಸ ಹೊಸ ವಿಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೀಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವಿಡಿಯೋನೂ ಮಿಸ್ ಆಗಲ್ಲ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮೀಡಿಯಂ ಸೈಜಿನ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ ಆ ಮಾವಿನ ಹಣ್ಣಿನ ಸೀಸನೇ ಇದೆ ಬಟ್ ಕೆಲವು ಕಡೆ ಮಾವಿನಕಾಯಿನೂ ಸಿಗ್ತಾ ಇರುತ್ತೆ ಈ ಚಟ್ನಿ ರೆಸಿಪಿಯಲ್ಲಿ ಫುಲ್ಲು ಕಾಯಿ ಮಾವಿನಕಾಯಿ ಇದ್ರೂ ಚೆನ್ನಾಗಿರುತ್ತೆ ಅಥವಾ ದೋರ್ಗಾಯಿ ಮಾವಿನಕಾಯಿ ಬರುತ್ತಲ್ಲ ಅಂದ್ರೆ ಒಂದು ಸ್ವಲ್ಪ ಹಣ್ಣಾಗಕ್ಕೆ ಬಂದಿರುತ್ತಲ್ಲ ಲೈಟಾಗಿ ಮಾವಿನಕಾಯಿ ಇದ್ರೂ ಪರವಾಗಿಲ್ಲ ಮೀಡಿಯಂ ಸೈಜ್ ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ದೋರ್ಗಾಯಿ ಮಾವಿನಕಾಯಿನೇ ಇದೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಾವಿನಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದು ತುಂಬ ಹುಳಿ ಮಾವಿನಕಾಯಿ ಬಟ್ ಸ್ವಲ್ಪ ಹಣ್ಣಾಗಕ್ಕೆ ಬಂದಿರೋದ್ರಿಂದ ಸ್ವಲ್ಪ ದೋರ್ಗಾಯಿ ಆಗಿರೋದ್ರಿಂದ ಲೈಟಾಗಿ ಸಿಹಿ ಅಂಶನೂ ಇರುತ್ತೆ ನೆಕ್ಸ್ಟ್ ಜಾರ್ಗೆ ಈ ಕಟ್ ಮಾಡಿಟ್ಟಿರುವಂತ ಮಾವಿನಕಾಯಿ ಹಾಕೊಳ್ಳೋಣ ಇದರ ಜೊತೆಗೆ ಒಂದು ಎರಡು ಹಸೆ ಮೆಣಸಿನಕಾಯಿ ಹಾಕೊಳ್ಳೋಣ ನೀವು ಫುಲ್ ಕಾಯಿ ಮಾವಿನಕಾಯಿ ಮಾಡ್ತಿದ್ದೀರಾ ಅಂದ್ರೆ ಹಸೆ ಮೆಣಸಿನಕಾಯಿ ಒಂದು 3 ರಿಂದ 4 ಹಾಕೊಳ್ಳಿ ಅರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು 2 ಇದ್ರೆ ಸಾಕು ಮತ್ತೆ ಒಂದು 2 ಒಣ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು 1/2 ಇಂಚ್ ಅಷ್ಟು ಶುಂಠಿನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಒಂದು 4 ರಿಂದ 5 ಎಸ್ಳು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಮೇನ್ ಇಂಗ್ರೆಡಿಯೆಂಟ್ಸ್ ಆಗಿರುವಂತ ತೆಂಗಿನಕಾಯಿ ಒಂದು 1/2 ಕಪ್ ಅಷ್ಟು ತಗೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟೇ ತೆಂಗಿನಕಾಯಿ ತಗೊಂಡಿದ್ದೀನಿ ಜಾಸ್ತಿ ತೆಂಗಿನಕಾಯಿ ಬೇಡ ನೀವು ಕಾಯಿ ಮಾವಿನಕಾಯಿ ಮಾಡ್ತಿದ್ದೀರಾ ಅಂದ್ರೆ 1 ಕಪ್ ಮಾವಿನಕಾಯಿ ಅಂದ್ರೆ 1/2 ಕಪ್ ಅಷ್ಟು ತೆಂಗಿನಕಾಯಿ ತಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಇದ್ರೆ ಸಾಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವತ್ತು ಕಲ್ಲು ಯೂಸ್ ಮಾಡ್ತಾ ಇದೀನಿ ನೀವು ಪುಡಿ ಉಪ್ಪು ಹಾಕೊಳ್ಳಬಹುದು ಈಗ ಇದನ್ನ ನೀರು ಹಾಕ್ತಂಗೆ ತರಿತರಿಯಾಗಿ ರುಬ್ಕೊಳ್ಳಬೇಕು ನೀರು ಹಾಕಕ್ಕೆ ಹೋಗಬಾರದು ನೋಡಿ ಫ್ರೆಂಡ್ಸ್ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀರೇ ಹಾಕಿಲ್ಲ ಇದು ರೆಡಿ ಇದೆ ನೆಕ್ಸ್ಟ್ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿತ್ತು ಒಂದು 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತಿದ್ದಂಗೆ 1 ಟೀಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಳ್ಳೋಣ ಇದರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ರೆಡಿ ಇದೆ ಈ ಚಟ್ನಿಗೆ ಒಗ್ಗರಣೆನ ಹಾಕೊಳ್ಳೋಣ ಇಷ್ಟೇ ರುಚಿಯಾದ ಕ್ವಿಕ್ ಆಗಿ ಟೇಸ್ಟಿ ಆಗಿರುವಂತ ಮಾವಿನಕಾಯಿ ತೆಂಗಿನಕಾಯಿ ಚಟ್ನಿ ಈಗ ರೆಡಿ ಇದೆ ಮಾವಿನಕಾಯಿ ಸ್ವಲ್ಪ ದೋರ್ಗಾಯಿ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಅಂಶ ಹುಳಿ ಖಾರ ಆಗಿ ಸಕ್ಕದಾಗಿರುತ್ತೆ ಟೇಸ್ಟು ತುಂಬಾ ಹುಳಿ ಮಾವಿನಕಾಯಿನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಸಣ್ಣ ಪೀಸ್ ಅಷ್ಟು ಬೆಲ್ಲನೂ ಹಾಕೋಬಹುದು ಇದು ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗಂತೂ ಸಕ್ಕದಾಗಿರುತ್ತೆ ಸೈಡ್ ಡಿಶ್ ಆಗಿ ಬಿಸಿ ಬಿಸಿ ಅನ್ನ ಜೊತೆಗೇನು ಮಿಕ್ಸ್ ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಅನ್ವಿಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಡೇ ಮೀಟ್ ಮಾಡ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು